ओम सर्वमंगल मांगल्ये शिवे सर्वार्थ साधके शरण्ये त्र्यंबके गौरी नारायणी नमोस्तुते। नमस्कार बंधुगळे, नम्मेल्ल आत्मीय वीक्षक बंधुगळिगे तुळसी कन्नड चानल स्वागत मत्ते सुस्वागत। इदु विशेषवागि महिळेयरिगे याव भागदल्लि अवरिगे अदृष्टद मच्चे इद्दरे ಅದೃಷ್ಟನ ಅಂತಲೇ ಕರೆಯೋಣ, ಅದೃಷ್ಟದ ಮಚ್ಚೆ ಇದ್ದರೆ ವಿಶೇಷವಾಗಿ ಅವರ ಬಾಳು ಹೇಗಿರುತ್ತೆ, ಯಾವ ಭಾಗದಲ್ಲಿ ಈ ಮಚ್ಚೆ ಇದ್ದರೆ ಅವರ ಬಾಳು ಯಾವ ರೀತಿ ಇರುತ್ತೆ, ಯಾವ ಮಚ್ಚೆ ಐಶ್ವರ್ಯವನ್ನು ತಂದುಕೊಡುತ್ತೆ, ಯಾವ ಮಚ್ಚೆ ಇದ್ದರೆ ಅವರ ಜೀವನ ಸುಲಲಿತವಾಗಿರುತ್ತೆ, ಹಾಗೆ ಯಾವ ಮಚ್ಚೆ ಇದ್ದರೆ ಸುಖ ಭೋಗಗಳಿಂದ ಬಾಳ್ತಾರೆ ಅಂತಕ್ಕಂಥದ್ದನ್ನು ಸರಳವಾಗಿ ನಿಮಗೆ ತಿಳಿಸ್ಕೊಡ್ತೀನಿ। ನಿಮಗೆ ಎಲ್ಲೆಲ್ಲಿ ಮಚ್ಚೆ ಇದೆ ಅಂತಕ್ಕಂಥದ್ದನ್ನು ನೋಡ್ಕೊಳ್ಳಿ, ಯಾವ ರೀತಿ ಮಚ್ಚೆ ಇದ್ದರೆ ಇದೊಂದು ಮಚ್ಚೆಯ ಶಾಸ್ತ್ರದಲ್ಲಿ ಹೇಳಿರತಕ್ಕಂತದ್ದು, ಇದನ್ನ ಪೂರ್ತಿಯಾಗಿ ಕನ್ಸಿಡರ್ ಮಾಡತಕ್ಕಂತ ಅಗತ್ಯ ಇಲ್ಲ। ಏನಪ್ಪಾ ಅಂದ್ರೆ ಇದು ಈ ರೀತಿ ಇದ್ದಾಗ ಅವರು ಅದೃಷ್ಟವಂತರಾಗಿರ್ತಾರೆ, ಹಣವಂತರಾಗಿರ್ತಾರೆ, ಅವರ ವೈವಾಹಿಕ ಜೀವನ ಸುಖಮಯವಾಗಿರುತ್ತೆ, ಯಾವಾಗಲೂ ಶ್ರೀಮಂತರಾಗಿರತಕ್ಕಂತ ಒಂದು ಸಂದರ್ಭಗಳು ಈ ಮಚ್ಚೆಗಳನ್ನು ಅವರಿಗೆ ತೋರಿಸತಕ್ಕಂತ ಒಂದು ಪ್ರಕ್ರಿಯೆ ಇದು। ಮೊದಲನೇದಾಗಿ ನಾವು ನೋಡೋದಾದ್ರೆ ಬಲಭಾಗದ ಹಣೆಯ ಮೇಲೆ ಮಚ್ಚೆ ಇದ್ದರೆ, ಅಂದರೆ ಅರ್ಥ ಮಾಡ್ಕೊಳ್ಳಿ, ಬಲಭಾಗದ ಹಣೆಯ ಮೇಲೆ ಮಚ್ಚೆ ಇದ್ದರೆ ವಿಶೇಷವಾಗಿ ಅವರಿಗೆ ಸುಖಮಯ ಜೀವನ ಇರುತ್ತೆ ಅಂತ ಶಾಸ್ತ್ರ ಹೇಳುತ್ತೆ। ಬಲಭಾಗದ ಹಣೆಯ ಮೇಲೆ ಇದ್ದರೆ ಸುಖಮಯ ಜೀವನ ಇರುತ್ತೆ, ಆದರೆ ಎಡಭಾಗದಲ್ಲಿದ್ದರೆ ಸರ್ವೇ ಸಾಮಾನ್ಯವಾದಂಥ ಜೀವನ, ಹೇಳ್ಕೊಳ್ಳೋಂಗು ಇಲ್ಲ ಬಿಡೋಂಗು ಇಲ್ಲ। ಹಾಗೆ ಕಾಲು ಮತ್ತು ಕುತ್ತಿಗೆ ಇದ್ದರೆ ಅದು ಯಾವ ಕಡೆ ಆದರೂ ಇರ್ಬೋದು, ಎಡ ಆದರೂ ಬಲ ಆಗಿರ್ಬೋದು, ಕಾಲು ಮತ್ತು ಕುತ್ತಿಗೆಯಲ್ಲಿದ್ದರೆ ಸ್ವಲ್ಪ ಮಟ್ಟಿಗೆ ಅವರ ಜೀವನ ಕಷ್ಟದಾಯಕವಾಗಿರುತ್ತೆ। ನಿಮಗೆ ಕಾಲು ಮತ್ತು ಕುತ್ತಿಗೆಯಲ್ಲಿ ಮಚ್ಚೆ ಇದ್ದಂಥ ಸಂದರ್ಭದಲ್ಲಿ ಇವರಿಗೆ ಓವರಾಲ್ ಜೀವನವನ್ನು ನೋಡಿಕೊಂಡಾಗ ಸ್ವಲ್ಪ ಮಟ್ಟಿಗೆ ಕಷ್ಟದಾಯಕ ಅಂತ ಹೇಳುತ್ತೆ। ಹಾಗೆ ಬಲಗದ್ದದ ಮೇಲೆ ಮಚ್ಚೆ ಇದ್ದರೆ ಅವರು ತನ್ನ ಗಂಡನ ಒಂದು ಅಟಿಟ್ಯೂಡ್ಸ್ ಅಂದರೆ ಅನುಕರಣೆ ಮಾಡ್ತಾ ಅವರ ಹೆಜ್ಜೆಗಳನ್ನು ಗಂಡನ ಹೆಜ್ಜೆಗಳನ್ನು ಅನುಕರಣೆ ಮಾಡ್ತಕ್ಕಂಥ ವ್ಯಕ್ತಿತ್ವ ಜಾಸ್ತಿ ಇರ್ತದೆ। ಹಾಗೆ ಎಡಭಾಗದಲ್ಲಿದ್ದರೆ ಬಹಳಷ್ಟು ಉತ್ತಮ ಸ್ವಭಾವದವಳು ಆಗಿರ್ತಕ್ಕಂಥವಳು, ಬಹಳ ಗುಣವಂತೆ ಆಗಿರ್ತಕ್ಕಂಥವಳು ಎಡಭಾಗದಲ್ಲಿ ಮಚ್ಚೆ ಇದ್ದರೆ ಆಕೆ ಬಹಳ ಸೌಮ್ಯ ಸ್ವಭಾವದವಳು, ಬಹಳ ಗುಣವಂತೆ ಆಗಿರ್ತಕ್ಕಂಥ ಸಂದರ್ಭ ಬರುತ್ತೆ। ಅದೇ ಅವರ ಬಲಭಾಗದಲ್ಲಿ ವಿಶೇಷವಾಗಿ ಬಲ ಅನ್ನೋದಕ್ಕಿಂತ ಒಟ್ಟಾರೆಯಾಗಿ ಭುಜಭಾಗದಲ್ಲಿ ಮಚ್ಚೆ ಇದ್ದಂಥ ಸಂದರ್ಭದಲ್ಲಿ ಇದೊಂದು ವಿಶೇಷವಾಗಿ ಚಿಕ್ಕ ವಯಸ್ಸಿನಲ್ಲೇ ಸಂತಾನ ಆಗ್ತಕ್ಕಂಥ ಸಂದರ್ಭಗಳನ್ನು ತೋರಿಸುತ್ತೆ। ಭುಜದ ಮೇಲೆ ಒಟ್ಟಾರೆಯಾಗಿ ಭುಜದ ಮೇಲೆ ಮಚ್ಚೆ ಇದ್ದರೆ ಅವರಿಗೆ ಸಂತಾನ ಚಿಕ್ಕ ವಯಸ್ಸಿನಲ್ಲೇ ಪ್ರಾಪ್ತಿಯಾಗ್ತಕ್ಕಂಥದ್ದು ಅಂತ ಮಚ್ಚೆ ಶಾಸ್ತ್ರದಲ್ಲಿ ಹೇಳಿದೆ। ಹಾಗೆ ನಾಲಿಗೆ ಮೇಲೆ ಏನಾದರೂ ಮಚ್ಚೆ ಸ್ತ್ರೀಯರಿಗಿದ್ದರೆ ಬಹಳ ಗಡಸುತನ ಜಾಸ್ತಿ ಆಗಿರುತ್ತೆ, ಡೇರ್ IPS ಅಧಿಕಾರಿಗಳಾಗಿರ್ತಕ್ಕಂಥದ್ದು ಇರುತ್ತೆ। ಒಂದು ವಿಚಾರ, ಅವರ ನಾಲ್ಗೆಯಲ್ಲಿ ಮಚ್ಚೆ ಇದೆಯಾ, ಮಹಿಳೆಯರಲ್ಲಿ ಯಾರಾದರೂ ಅವರು ಏನಾದರೂ ಶಾಪವನ್ನು ಹಾಕಿದ್ರೆ ಆ ಮನುಷ್ಯ ಸರ್ವನಾಶ ಆಗ್ತಕ್ಕಂಥ ಸಂದರ್ಭಗಳನ್ನು ಶಾಸ್ತ್ರ ಹೇಳುತ್ತೆ। ಬೈ ಚಾನ್ಸ್ ಅವರು ಒಳ್ಳೆಯ ಸಾತ್ವಿಕತೆ ಆಗಿದ್ದು ಅವರ ನಾಲಿಗೆಯಲ್ಲಿ ಮಚ್ಚೆ ಇದೆ, ಅವರಿಗೆ ತೊಂದರೆ ಮಾಡಿದ್ದರೆ ಅವರ ಶಾಪವೇನಾದರೂ ನಿಮಗೆ ತಟ್ಟಿತು ಅಂದರೆ ನೀವು ಸರ್ವನಾಶ, ಎಂಥ ಪವರ್ಫುಲ್ ಜಾತಕನು ಕೂಡ ಸರ್ವನಾಶ ಆಗ್ತಕ್ಕಂಥ ಸಂದರ್ಭಗಳನ್ನು ತೋರಿಸುತ್ತೆ। ಇನ್ನು ಎಡ ಕೆನ್ನೆಯ ಮೇಲೆ ಮಚ್ಚೆ ಇದ್ದರೆ ಅವ್ರಿಗೆ ಯಾವಾಗಲೂ ಕೂಡ ಕೈ ತುಂಬ, ಯಾವಾಗಲೂ ಲಕ್ಸುರಿ ಲೈಫ್ ಇರತಕ್ಕಂಥದ್ದಿರುತ್ತೆ, ಕೈ ತುಂಬ ಹಣ, ಎಲ್ಲ ಕೂಡ ಶ್ರೀಮಂತಿಕೆ ಫ್ಯಾಮಿಲಿಯಿಂದ ಬಂದಿರತಕ್ಕಂಥವ್ರ ಸಾಧ್ಯತೆ ಇರುತ್ತೆ, ಅಥವಾ ಬಡ ಕುಟುಂಬದಲ್ಲಿ ಹುಟ್ಟರು ಕೂಡ ತದನಂತರ ವಿವಾಹದ ನಂತರ ಅತ್ಯಂತ ಶ್ರೀಮಂತಿಕೆ ಬರ್ತಕ್ಕಂಥ ಸಂದರ್ಭ ಈ ಎಡಕೆನ್ನೆಯಲ್ಲಿ ಮಚ್ಚೆ ಇದ್ದರೆ ಅವ್ರಿಗೆ ವಿಶೇಷವಾದಂಥ ವೈಭೋಗ ಇರತಕ್ಕಂಥದ್ದು ಅನ್ನುತ್ತೆ। ಹಾಗೆ ಕಣ್ಣಿನ ಒಳಭಾಗದಲ್ಲಿದ್ದರೆ ವಿಶೇಷವಾಗಿ ಎಡ ಅಂತ ತಗೊಳ್ಳೋದಾದರೆ ಕಣ್ಣಿನ ಒಳಗಡೆ ಮಚ್ಚೆ ಇದ್ದರೆ ಅವ್ರಿಗೆ ಅತ್ಯಂತ ಸುಖ ಜೀವನ ಓವರ್ಆಲ್ ಲೈಫ್ವರೆಗೂ ಇರುತ್ತೆ। ಅವರು ಹುಟ್ಟಿದಾಗಲಿಂದ ಯಾವಾಗಲೂ ರಾಜಭೋಗದಲ್ಲಿ ಹುಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಶಾಸ್ತ್ರ ಹೇಳುತ್ತೆ। ಹಾಗೆ ಹಣೆಯ ಮೇಲೆ ಮಚ್ಚೆ ಇದ್ದರೆ, ಹಣೆ ಯಾವ ಭಾಗದಲ್ಲಾಗಿರ್ಬೋದು ಆಲ್ರೆಡಿ ಹೇಳಿದ್ದೇನೆ, ಹಣೆಯ ಮೇಲೆ ಮಚ್ಚೆ ಇದ್ದರೆ ಅಶುಭ ಅಂತ ಶಾಸ್ತ್ರ ಹೇಳುತ್ತೆ। ಹಾಗೆ ತುಟಿಯ ಮೇಲೂ ಮತ್ತು ಕೆಳಗಡೆ ಇದ್ದರೆ, ತುಟಿಯ ಮೇಲೆ ಮಚ್ಚೆ ಮತ್ತು ಕೆಳಗಡೆ ಇದ್ದರೆ ಅತ್ಯಂತ
ಒಳಿತನ್ನು ಬಯಸ್ತಕ್ಕಂಥವರಾಗ್ತಾರೆ, ಎಲ್ಲರನ್ನು ಆದರದಿಂದ ಸುಖಮಯ ಜೀವನವನ್ನು ಕೊಡ್ತಕ್ಕಂಥ ಹೆಣ್ಣಾಗ್ತಾರೆ, ಎಲ್ಲರನ್ನು ಪ್ರೀತಿಸ್ತಕ್ಕಂಥವರಣ್ಣಾಗ್ತಾರೆ. ಯಾರ್ಯಾರಿಗೆ ನೋಡಿ ತುಟಿ ಮೇಲೆ ಮಚ್ಚೆ ಇದ್ದರೆ, ಇಲ್ಲಿ ತುಟಿ ಮೇಲೆ ಮೇಲಾದರೂ ಆಗಿರ್ಬೋದು ಕೆಳಗೆ ಇರ್ಬೋದು. ಫಾರ್ ಎಕ್ಸಾಂಪಲ್, ನಾವು ಚಿತ್ರರಂಗ ನೋಡಿದಾಗ ಆರತಿಯವರನ್ನು ನೋಡ್ತೇವೆ, ಅವ್ರಿಗೆ ಮ್ಯಾಕ್ಸಿಮಮ್ ನಾವು ಹೈಲೈಟ್ ಆಗಿ ನೋಡೋದು, ನಾವು ಯಾವುದನ್ನು ನೋಡಿಲ್ಲ, ಮ್ಯಾಕ್ಸಿಮಮ್ ಅವ್ರಿಗೆಲ್ಲರನ್ನು ಪ್ರೀತಿ ಮಾಡ್ತಕ್ಕಂಥ ಗುಣ ಅವರಲ್ಲಿ ಜಾಸ್ತಿ ಇರುತ್ತೆ. ಹಾಗೆ ವಿಶೇಷವಾಗಿ ಮೂಗಿನ ತುದಿಯ ಮೇಲೆ ಏನಾದರೂ ಮಚ್ಚೆ ಇದ್ದರೆ ಅವರು ಬಹಳನೇ ಶ್ರೀಮಂತರು, ರಾಜವೈಭೋಗ, ಒಳ್ಳೆಯ ಗಂಡ, ಒಳ್ಳೆಯ ಮಕ್ಕಳು, ಒಳ್ಳೆಯ ತಂದೆ, ಒಳ್ಳೆಯ ಮಾವ ಎಲ್ಲ ಸಿಗ್ತಕ್ಕಂಥ ಸಂದರ್ಭ ಅವ್ರಿಗೆ ಆಗ್ತದೆ. ಇಷ್ಟು ಕೂಡ ಈ ಅನೇಕ ರೀತಿಯಲ್ಲಿ ನಾವು ನೋಡ್ಬೋದು. ಅತ್ಯಂತ ಮುಖ್ಯವಾದವನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಅನೇಕ ರೀತಿಯಲ್ಲಿ ಮಚ್ಚೆಗಳು ಈ ಥರ ಇದ್ದರೆ ಈ ಥರ ಒಂದು ಜೀವನ ಇರುತ್ತೆ ಸ್ತ್ರೀಯರಿಗೆ ಅಂತಕ್ಕಂಥದ್ದನ್ನು ಹೇಳುತ್ತೆ. ನಾವು ಮುಖ್ಯವಾಗಿ ಕೆಲವೊಂದು ಭಾಗಗಳಲ್ಲಿದ್ದಾಗ, ನಮಗೆ ಮುಖದ ಮೇಲಿದ್ದಾಗ ತಕ್ಷಣ ಕಾಣೋದ್ರಿಂದ ಈ ರೀತಿಯಾದಂಥ ಅವರ ಜೀವನ ಇರುತ್ತೆ ಅಂತಕ್ಕಂಥದ್ದನ್ನು ವ್ಯಾಖ್ಯಾನ ಮಾಡ್ಬೋದು. ನಿಮಗೆ ಎಲ್ಲೆಲ್ಲಿ ಮಚ್ಚೆ ಇದೆ ನೋಡ್ಕೊಳ್ಳಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.